ಇವತ್ತಿನ ದಿನ ಕಣಗಲೆ ಗಿಡವನ್ನು ಯಾವ ರೀತಿ ನಾವು ಈಸಿಯಾಗಿ ಕಟ್ಟಿಂಗ್ಸ್ನ ಉಪಯೋಗಿಸ್ಕೊಂಡು ಬರೀ ನೀರಲ್ಲೇ ನಾವು ಬೆಳೆಸ್ಬೋದು ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗಾದರೆ ಬನ್ನಿ ಇನ್ಯಾಕ ತಡ ವಿಡಿಯೋ ಶುರು ಮಾಡೋಣ. ನೋಡಿ, ನಾನಿಲ್ಲಿ ಕಣಗಲೆ ಗಿಡದ್ದು ಒಂದು ಕಡ್ಡಿನ ತೊಗೊಂಡಿದ್ದೀನಿ. ತುಂಬ ಎಳೆ ತೊಗೋಬೇಡಿ, ತುಂಬ ಬಲ್ತಿರೋದು ತೊಗೊಂಡ್ರೂ ಪರವಾಗಿಲ್ಲ, ತುಂಬ ಎಳೆದು ತೊಗೋಬೇಡಿ. ಈ ಥರ ಮೀಡಿಯಮ್ ಸೈಜಲ್ಲಿದ್ದರೂ ಸಾಕಾಗತ್ತೆ. ಇದನ್ನು ಇವಾಗ ನಾನು ಮೂರು ಕಟ್ಟಿಂಗಾಗಿ ಕಟ್ ಮಾಡ್ತಾ ಇದ್ದೀನಿ. ಈ ಒಂದು ಕಡ್ಡಿಯಲ್ಲಿ ಮೂರು ಗಿಡಗಳನ್ನ ಬೆಳೆಸ್ಬೋದು. ನಾವು ತೋರಿಸ್ಕೊಡ್ತೀನಿ ಯಾವ ರೀತಿ ಅಂತ. ನೀವು ಕಟ್ಟಿಂಗ್ಸ್ನ ಕಟ್ ಮಾಡುವಾಗ ಶಾರ್ಪಾಗಿರೋವಂಥ ಸಿಸರು ಅಥವಾ ಈ ಗಿಡಗಳನ್ನ ಕಟ್ ಮಾಡೋದಕ್ಕೆ ಅಂತಲೇ ಕಟ್ಟಿಂಗ್ ಪ್ಲೇಯರ್ ರೀತಿ ಸಿಗುತ್ತೆ, ಅದನ್ನು ನೀವು ಬಳಸ್ಬೋದು. ಕಟ್ ಮಾಡುವಾಗ ಒಂದೇ ಸಲ ಅದು ಕಟ್ಟಾಗಬೇಕು, ಮಧ್ಯ ಮಧ್ಯ ಕ್ರ್ಯಾಕ್ ಆಗೋದೆಲ್ಲ ಆ ರೀತಿ ಆಗಬಾರ್ದು. ಈ ರೀತಿ ಒಂದು ಕಡೆ ಎಡ್ಜಸ್ ರೀತಿ ನೀವು ಕಟ್ ಮಾಡಬೇಕಾಗತ್ತೆ. ಸ್ಟ್ರೈಟಾಗಿ ಕಟ್ ಮಾಡಬಾರ್ದು, ಸ್ವಲ್ಪ ಸ್ಲ್ಯಾಂಟಿಂಗಾಗಿ ಇಟ್ಕೊಂಡು ನೀವು ಕಟ್ ಮಾಡಬೇಕು. ಇವಾಗ ನಾನು ಒಂದು ಕಡ್ಡಿಯಲ್ಲಿ ಮೂರು ಕಡ್ಡಿಗಳನ್ನ ಕಟ್ ಮಾಡಿಟ್ಕೊಂಡಿದ್ದೀನಿ. ಇವಾಗ ಕೆಳಗಡೆ ಇರೋವಂಥ ಎಲೆಗಳನ್ನೆಲ್ಲ ತೆಗಿತಾ ಇದ್ದೀನಿ. ಇದನ್ನು ನೀರಲ್ಲಿ ಬೆಳೆಸೋದು ಯಾವ ರೀತಿ ಅಂತಲೂ ತೋರಿಸ್ಕೊಡ್ತಾ ಇದ್ದೀನಿ. ಅದೇ ರೀತಿ ನಾವು ಮಣ್ಣಲ್ಲಿ ಯಾವ ರೀತಿ ಗಿಡಗಳನ್ನ ಬೆಳೆಸ್ಬೋದು ಅಂತಲೂ ತಿಳಿಸ್ಕೊಡ್ತಾ ಇದ್ದೀನಿ. ನೋಡಿ, ಈ ರೀತಿ ಅದು ಮಣ್ಣೊಳಗೆ ಎಷ್ಟೋಗುತ್ತೋ ಅಥವಾ ನೀರೊಳಗೆ ನಾವು ಕಡ್ಡಿನ ಎಷ್ಟಿಡ್ತೀವೋ ಅಷ್ಟು ಎಲೆಗಳನ್ನ ನೀವು ತೆಗಿಬೇಕಾಗುತ್ತೆ. ಮೇಲ್ಗಡೆ ಎಲೆಗಳಿದ್ರೂ ಪರವಾಗಿಲ್ಲ, ಕೆಳಗಡೆ ಎಲೆಗಳನ್ನ ತೆಗೆದುಬಿಡಿ. ನೋಡಿ, ಇವಾಗ ಕಟ್ಟಿಂಗ್ಸ್ ರೆಡಿ ಆಗಿದೆ. ಇವಾಗ ನಾನು ಇದಕ್ಕೆ ಒಂದು ಶಾರ್ಪಾಗಿರೋವಂಥ ಚಾಕುವಿನಿಂದ ನೋಡಿ ಸ್ಲ್ಯಾಂಟಾಗಿ ಕಟ್ ಮಾಡ್ತಾ ಇದ್ದೀನಿ. ನೋಡಿ, ಈ ರೀತಿ ಸ್ಲ್ಯಾಂಟಾಗಿ ಕಟ್ ಮಾಡಿದ್ರೆ ಅದು ಬೇರ್ ಬಿಟ್ಕೊಳ್ಳೋಕ್ಕೆ ತುಂಬ ಈಸಿ ಆಗುತ್ತೆ. ನೋಡಿ, ಈ ರೀತಿ ಸ್ಟ್ರೈಟಾಗಿ ಕಟ್ ಮಾಡಬಾರ್ದು, ಈ ರೀತಿ ಸ್ಲ್ಯಾಂಟಾಗಿ ಕಟ್ ಮಾಡಬೇಕು, ಆವಾಗ ಬೇರ್ ಬಿಟ್ಕೊಳ್ಳೋಕ್ಕೆ ತುಂಬ ಈಸಿ ಆಗುತ್ತೆ. ನಾನಿಲ್ಲಿ ಎರಡು ಕಡ್ಡಿಗಳನ್ನ ನೀರಲ್ಲಿ ಹೇಗೆ ಬೆಳೆಸೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಇನ್ನೊಂದು ಕಡ್ಡಿನ ಮಣ್ಣಲ್ಲಿ ಬೆಳೆಸ್ತೀನಿ. ಇವಾಗ ಕಟ್ಟಿಂಗ್ಸ್ ತಯಾರಾಗಿದೆ, ನಾವಿದನ್ನು ಯಾವ ರೀತಿಯಾಗಿ ಬೆಳೆಸೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಮೊದಲಿಗೆ ನೀರಲ್ಲಿ ಒಂದು ಗ್ಲಾಸಲ್ಲಿ ನೀರನ್ನ ತಗೊಳ್ಳಿ. ಆದಷ್ಟು ನೀವು ಈ ರೀತಿ ಗ್ಲಾಸ್ ಕಂಟೈನರ್ ತೊಗೊಂಡ್ರೆ ನಿಮಗೆ ನೋಡೋಕ್ಕೆ ಈಸಿ ಆಗುತ್ತೆ, ಎಷ್ಟು ಬಂದಿದೆಯಾ ಬೇರು ಇಲ್ವಾ, ನೀರೇನಾದರೂ ಗಲೀಜಾಗಿದೆಯಾ, ಚೇಂಜ್ ಮಾಡಬೇಕಾ, ಅದನ್ನೆಲ್ಲ ನೀವು ನೋಡ್ಕೊಳ್ಬೋದು. ಈ ರೀತಿ ಟ್ರಾನ್ಸ್ಪರೆಂಟ್ ಆಗಿರೋವಂಥ ಒಂದು ಗ್ಲಾಸ್ ಜಾರಲ್ಲಿ ಹಾಕಿಟ್ಬಿಟ್ರೆ. ಇವಾಗ ಮಣ್ಣಲ್ಲಿ ಹೇಗೆ ಹಾಕೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಇದರಲ್ಲಿ ಸ್ವಲ್ಪ ಕಾಂಪೋಸ್ಟ್ ಅಂದರೆ ಸ್ವಲ್ಪ ಗೊಬ್ಬರ ಹಾಕಿದ್ದೀನಿ, ಹಾಗೆ ಮರಳು ಮಿಶ್ರಿತವಾಗಿರೋವಂಥ ಮಣ್ಣನ್ನು ಹಾಕಿದ್ದೀನಿ. ಜೇಡಿ ಮಣ್ಣು ರೀತಿ ಇರೋವಂಥ ನೀರನ್ನೆಲ್ಲ ಹೀರ್ಕೊಳ್ಳೋ ಅಂಥ ಮಣ್ಣು ಹಾಕಬಾರ್ದು. ನೀರು ಹಾಕಿದ ತಕ್ಷಣ ಕೆಳಗಡೆ ಅದು ಡ್ರೈನೇಜ್ ಹೋಲ್ ಏನಿರುತ್ತೆ ಆ ಕಡೆಯಿಂದ ಹೊರಟೋಗ್ಬೇಕು, ಅಂತಹ ಮಣ್ಣನ್ನು ನೀವು ಸೆಲೆಕ್ಟ್ ಮಾಡಬೇಕು. ಕೋಕೋಪೀಟ್ ಹಾಕಿದ್ರೆ ಇನ್ನೂ ಒಳ್ಳೆಯದು, ಕೋಕೋಪೀಟ್ ಬೆರೆಸಿದ್ರೆ ಬೇರ್ ಬಿಟ್ಕೊಳ್ಳೋಕ್ಕೆ ತುಂಬ ಈಸಿ ಆಗುತ್ತೆ. ನೋಡಿ, ಇವಾಗ ನಾನು ಕಡ್ಡಿನ ಇಟ್ಟು ಸ್ವಲ್ಪ ಜಾಸ್ತಿ ಆಳಕ್ಕೇ ಇಡಬೇಕಾಗತ್ತೆ ಕಡ್ಡಿನ. ಕಡ್ಡಿನ ಇಟ್ಬಿಟ್ಟು ಪ್ರೆಸ್ ಮಾಡಿದ್ದೀನಿ ಮಣ್ಣ, ಯಾಕಂದರೆ ಕಡ್ಡಿ ಹಳ್ಳಾಡ್ಬಾರ್ದಲ್ವ, ಹಾಗಾಗಿ ಕಟ್ಟಿಂಗ್ಸು. ಇವಾಗ ನೀರನ್ನ ಹಾಕಿದ್ದೀನಿ. ನೀರು ಹಾಕ್ಬಿಟ್ಟು ಇದನ್ನು ಸ್ವಲ್ಪ ಶೇಡಲ್ಲಿ ಇಡಬೇಕು, ತುಂಬ ಬಿಸಿಲಿರೋ ಕಡೆ ಇಡಬಾರ್ದು, ಸ್ವಲ್ಪ ಶೇಡಲ್ಲಿ ಇಡಬೇಕು. ಜಾಸ್ತಿ ಬಿಸಿಲಿರೋ ಕಡೆ ನೀವು ಇಟ್ಬಿಟ್ರೆ ಇದನ್ನು ಒಣಗೋಗ್ಬಿಡುತ್ತೆ ಎಲೆಗಳು ಹಾಗೆ ಕಡ್ಡಿಗಳೆಲ್ಲ, ಹಾಗಾಗಿ ಸ್ವಲ್ಪ ಶೇಡಲ್ಲಿ ಇಡಿ. ತುಂಬಾ ನೆರಳಲ್ಲ, ಸ್ವಲ್ಪ ಬಿಸಿಲು ಸಿಗಬೇಕು ಅಂತ ಕಡೆ ಇಡಬೇಕು. ಆ್ಯಕ್ಚುಲಿ ಹೇಳೋದಾದರೆ ಮಣ್ಣಿಗಿಂತ ಬೇಗ ನೀರಲ್ಲಿ ಗಿಡಗಳು ಬೇರನ್ನ ಬಿಟ್ಕೊಳ್ಳುತ್ತೆ. ನೋಡ್ತಾ ಇದ್ರಲ್ವಾ, ಹತ್ರತ್ರ ಇದು 28 ಇಂದ 30 ಡೇಸ್ ಆಗಿದೆ. ಯಾವ ರೀತಿ ಕಟ್ಟಿಂಗ್ಸಲ್ಲಿ ನಾನು ಸ್ಲ್ಯಾಂಟಿಂಗಾಗಿ ಕಟ್ ಮಾಡಿ ಇಟ್ಟಿದ್ನಲ್ಲ, ಆ ಕಡೆ ನೋಡ್ಬೋದು ನೀವು ಯಾವ ರೀತಿ ಬೇರ್ಗಳು ಬಿಟ್ಕೊಂಡಿದೆ ಅಂತ. ತುಂಬ ಈಸಿಯಾಗಿ ಬೆಳೆಸ್ಬೋದು ನೀವು ಮಣ್ಣಿಗಿಂತ ಬೇಗನೆ ಈ ನೀರಲ್ಲಿ ಇಟ್ಟು ಈ ಕಡ್ಡಿನ ಬೆಳೆಸೋದ್ರಿಂದ ಬೇಗ ರಿಸಲ್ಟ್ ಸಿಕ್ಕತ್ತೆ, ಹಾಗೆ ಬೇಗ ಗಿಡಗಳು ಬೇರ್ನ ಬಿಟ್ಕೊಳ್ಳುತ್ತೆ. ಈ ರೀತಿ ದೊಡ್ಡ ದೊಡ್ಡದಾಗಿ ಬೇರ್ಗಳನ್ನ ಬಿಟ್ಕೊಂಡ್ಮೇಲೆ ನೀವು ಇದಕ್ಕೆ ಒಂದು ಪಾಟ್ಗೆ ಮಣ್ಣು ಹಾಗೆ ಕೋಕೋಪೀಟು ಗೊಬ್ಬರ ಎಲ್ಲ ಮಿಶ್ರಣ ಮಾಡಿರೋವಂಥ ಒಂದು ಮಣ್ಣಿಗೆ ನೀವು ಹಾಕಿ ನೆಟ್ಟರೆ ಖಂಡಿತ ಬೇಗನೆ ಒಂದು ತಿಂಗಳಿಗೆಲ್ಲ ಚೆನ್ನಾಗಿ ಹೂ ಬಿಡೋ ರೀತಿ ಗಿಡ ಆಗುತ್ತೆ. ಇನ್ನೊಂದು ಕಟ್ಟಿಂಗ್ಸ್ ತೋರಿಸ್ತಾ ಇದ್ದೀನಿ ನೋಡಿ, ಇದರಲ್ಲೂ ಈಗ ತಾನೇ ಬೇರ್ಗಳು ಬಿಟ್ಕೊಳ್ತಾ ಇದೆ. ಇನ್ನೊಂದು ಸ್ವಲ್ಪ ದಿನದಲ್ಲಿ ಇದರಲ್ಲೂ ಸಹ ಚೆನ್ನಾಗಿ ಬೇರ್ ಬಿಟ್ಕೊಳ್ಳುತ್ತೆ. ಇದು ಸ್ವಲ್ಪ ಎಳೆಯದಾಗಿರೋ ಕಡ್ಡಿ ಆಗಿರೋದ್ರಿಂದ ಸ್ವಲ್ಪ ನಿಧಾನ ಆಗಿದೆ ಬೇರ್ ಬಿಟ್ಕೊಳ್ಳೋದು. ಆದರೆ ಇನ್ನೊಂದು ಕಡ್ಡಿ ಇದೆಯಲ್ಲ, ಅದು ಕರೆಕ್ಟಾಗಿ ಜಾಸ್ತಿ ಬಲ್ತು ಇಲ್ಲ, ಜಾಸ್ತಿ ಎಳೆದು ಅಲ್ಲ ಅಂಥದ್ದು, ಹಾಗಾಗಿ ತುಂಬ ಚೆನ್ನಾಗಿ ಬೇರ್ ಬಿಟ್ಕೊಂಡಿದೆ. ಎಷ್ಟೆಷ್ಟೋ ದುಡ್ಡು ಕೊಟ್ಟು ನಾವು ಹೊರಗಡೆಯಿಂದ ತರೋದ್ರ ಬದಲು ಈ ರೀತಿ ಸಿಂಪಲ್ಲಾಗಿ ಎಲ್ಲಾದರೂ ನಮ್ಮ ರೋಡ್ ಸೈಡಲ್ಲಿ ಸಿಗೋ ಅಂಥ ಒಂದು ಕಡ್ಡಿನ ಕಟ್ ಮಾಡ್ಕೊಂಡು ಬಂದರೆ 4-5 ಗಿಡಗಳನ್ನ ನಾವು ಆರಾಮಾಗಿ ಮನೆಯಲ್ಲೇ ಬೆಳೆಸ್ಕೋಬೋದು.
ಗಿಡ ಬೆಳೆಸೋದ್ರಿಂದ ಯಾರಿಗೂ ಲಾಸ್ ಇಲ್ಲ, ಇನ್ನು ಒಳ್ಳೆಯದೇ ಅಲ್ವಾ? ಈಗಿನ ಪರಿಸರ ಹಾಳಾಗ್ತಾ ಇದೆ, ಅಂತಹ ಟೈಮಲ್ಲಿ ಈ ರೀತಿ ಮನೆಗಳಲ್ಲೇ ನಾವು ಸಿಂಪಲ್ಲಾಗಿ ಈಸಿಯಾಗಿ ಗಿಡಗಳನ್ನ ಬೆಳೆಸ್ಬೋದು. ಮಣ್ಣಲ್ಲಿ ನೆಟ್ಟಿರೋ ಅಂಥದ್ದು ಇನ್ನೂ ಚಿಗುರು ಬಂದಿಲ್ಲ. ಚಿಗುರು ಬಂದಮೇಲೆ ಖಂಡಿತ ನಿಮಗೆ ಇನ್ನೊಂದು ಯಾವುದಾದ್ರೂ ವ್ಲಾಗಲ್ಲಿ ಅಥವಾ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಯಾವ ರೀತಿಯಾಗಿ ಅದು ಚಿಗುರು ಬಂದಿದೆ ಅಂತ. ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಖಂಡಿತ ಲೈಕ್ ಮಾಡಿ, ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮೂಲಕ ಬರೀ ತಿಳಿಸಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣೋ ಅಂಥ ಬೆಲ್ ಐಕನ್ನ ಮರೆಯದೆ ಕ್ಲಿಕ್ ಮಾಡಿ. ಸಿಗೋಣ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ. ಟೇಕ್ ಕೇರ್, ಬಾಯ್ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.